ಲೌಕಿಕವಾಗಿಯೂ ಅನೇಕ ಪರೀಕ್ಷೆಗಳ ಅನಂತರ ಫಲ ದೊರಕುವಾಗ ದೇವರ ಅನುಗ್ರಹಕ್ಕೂ ಸಮಯ ಬೇಕಾಗುತ್ತದೆ. ಆರಾಧನೆಯ ಫಲ ಕೂಡಲೇ ದೊರಕದಿರಬಹುದು. ತೋರಿಕೆಯ ಪೂಜೆಯ ಬದಲು ಅಂತರ್ಯಾಮಿಯಾದಂತಹ ಭಗವಂತನಿಗೆ ಗೊತ್ತಾಗುವಂತೆ ನಿರ್ಮಲ ಮನಸ್ಸಿನಿಂದ ಪೂಜೆ ಮಾಡಬೇಕು. ಈ ಮೂಲಕ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಮ್ಮ ತ್ರಿಕರ್ಣಪೂರ್ವಕ ಆರಾಧನೆಯು ದೇವರಿಗೆ ತಿಳಿದರೆ ಸಾಕು. ನಾವು ಮಾಡುವಂತಹ ಆರಾಧನೆ ಜನರಿಗೆ ತಿಳಿಯದಿದ್ದರೂ ತೊಂದರೆಯಿಲ್ಲ ಎಂದು ಶ್ರೀ ಶೃಂಗೇರಿ ದಕ್ಷಿಣ ಮಠದ ಪೀಠದ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಕರೆಯನ್ನು ನೀಡಿದರು. ಸ್ವಾಮೀಜಿಯವರು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದ ಬಳಿಕ ಆಶೀರ್ವಚನ ನೀಡಿದರು. ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕಟ್ಟೆ ರವಿರಾಜ್ ಆಚಾರ್ಯ ಅವರು ಗೌರವ ಸಲ್ಲಿಸಿ ಸ್ವಾಗತಿಸಿದರು. ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೆ ರಾಘವೇಂದ್ರ ಕಿಣಿ ಕಾರ್ಯಕ್ರಮ ನಿರ್ವಹಿಸಿ ಶಾಸಕ ರಘುಪತಿ ಭಟ್, ನಗರಸಭೆ ಸದಸ್ಯೆ ಗೀತಾ ಶೇಟ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶ್ರೀ ನಾಗೇಶ್ ಹೆಗ್ಡೆ, ಪ್ರಧಾನ ಅರ್ಚಕರಾದಂತಹ ರತ್ನಾಕರ ಉಪಾಧ್ಯ, ವ್ಯವಸ್ಥಾಪನ ಸಮಿತಿಯ ಸದಸ್ಯರ ರಮೇಶ್ ಶೇರಿಗಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಉಡುಪಿಗೆ ಚಿತ್ತೈಸಿ ಸಮಸ್ತ ದಿವ್ಯಜ್ಯೋತಿರ್ನಮೋಸ್ತು ಸದಾ ವಸಂತಂ ಹೃದಯ ಅರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಶ್ರೀಮದಾಚಾರ್ಯ ಚರಣಾರ ಅರ್ಚಕ ವೃಂದದವರು ಬರಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ ಜೀರ್ಣೋದ್ಧ ಗೌರವಾನ್ವಿತ ಸದಸ್ಯರು ಈ ಒಂದು ದೇವಸ್ಥಾನದಲ್ಲಿ ಅದ್ಭುತವಾಗಿರತಕ್ಕಂಥ ಶಿಲ್ಪಕಲೆಯನ್ನು ರಚನೆ ಮಾಡಿದವರು ನಮ್ಮ ಸುದರ್ಶನ್ ಆಚಾರ್ಯ. ಹಾಗಾಗಿ ಅಂತಹ ಭಗವಂತನ ಆರಾಧನೆಯನ್ನು ಚೆನ್ನಾಗಿ ಮಾಡಬೇಕು. ಭಗವಂತನ ಸನ್ನಿಧಿಯನ್ನು ನಾವು ಚೆನ್ನಾಗಿ ಇಟ್ಟುಕೊಂಡು ಆ ದೇವರ ಪೂಜೆ ಉತ್ಸವಾದಿಗಳೆಲ್ಲವನ್ನು ಚೆನ್ನಾಗಿ ನಡೆಯುವಂತೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲೂ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಅಮ್ಮನವರ ಆರಾಧನೆಯನ್ನು ಮಾಡಿಕೊಂಡು ಬರುವಂತಹ ಒಂದು ಸಂಪ್ರದಾಯ ಇದೆ. ಜಗನ್ಮಾತೆಯ ಆರಾಧನೆಯನ್ನು ಮಾಡಿ ಅದರಿಂದ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಪಡೆಯತಕ್ಕಂತಹ ಒಂದು ಪಡೆಯುವಂತಹ ಒಂದು ಪರಂಪರೆ ನಮ್ಮದು. ಹಿಂದಿನ ಕಾಲದಲ್ಲಿ ಆ ಹೆಸರು ಅಮ್ಮನವರ ಹೆಸರೇ ಇದೆ, ಮಹಿಷಮರ್ದಿನಿ ಅಂತ. ಆ ಹೆಸರೇ ಆ ಒಂದು ವಿಷಯವನ್ನು ನಮಗೆ ತಿಳಿಸ್ತಾ ಇದೆ.
ಎಲ್ಲ ದೇವತೆಗಳ ಒಂದು ಪ್ರಾರ್ಥನೆಯಂತೆ ಬೇರೆ ಯಾರಿಂದಲೂ ಆ ಮಹಿಷಾಸುರಾದಿಗಳನ್ನು ಸಂಹಾರ ಮಾಡಲು ಸಾಧ್ಯವಾಗದೇ ಇದ್ದಾಗ ಅಮ್ಮನವರು ಆ ಮಹಿಷಾಸುರನ ಸಂಹಾರವನ್ನು ಮಾಡಿ ಈ ಲೋಕಕ್ಕೆ ಅನುಗ್ರಹವನ್ನು ಮಾಡಿದರು. ಇಂತಹ ಅಮ್ಮನವರ ಆರಾಧನೆಯನ್ನು ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗುವುದು ಅನ್ನೋದು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಕ್ರಮ. ಹೇಗೆ ಅಂತಂದರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನನನ್ನು ಕರೆದುಬಿಟ್ಟು ಹೇಳ್ತಾನೆ ಏನು ಅಂತಂದರೆ, ಈಗ ಮುಂದೆ ಧರ್ಮಯುದ್ಧವನ್ನು ನೀನು ಆರಂಭ ಮಾಡಬೇಕಾಗಿದೆ, ಈ ಧರ್ಮಯುದ್ಧದಲ್ಲಿ ನಿನಗೆ ಜಯ ಸಿಗಬೇಕು ಅಂತಂದರೆ ನೀನು ಮಾಡಬೇಕಂತ ಕೆಲಸ ಇನ್ನೊಂದಿದೆ ಅಂತ ಹೇಳ್ತಾನೆ. ಏನು ಆ ಕೆಲಸ ಅಂತಂದರೆ, ನೀನು ತಪಸ್ಸನ್ನು ಮಾಡಿ ದುರ್ಗಾಮ್ಮನವರ ಅನುಗ್ರಹವನ್ನು ಪಡೆಯಬೇಕು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಆಗ ಅರ್ಜುನ ತಕ್ಷಣವೇ ತಪಸ್ಸನ್ನು ಮಾಡಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅಮ್ಮನವರನ್ನು ಆರಾಧಿಸಿದಾಗ ದುರ್ಗಾದೇವಿಯು ಪ್ರತ್ಯಕ್ಷರಾಗಿ ಅರ್ಜುನನಿಗೆ ಅನುಗ್ರಹವನ್ನು ಮಾಡಿ ಅನೇಕ ವಿಧವಾದ ಅಸ್ತ್ರಗಳನ್ನು ಸಹ ಕೊಟ್ಟು ನಿನಗೆ ಈ ಯುದ್ಧದಲ್ಲಿ ಜಯ ಆಗುತ್ತೆ ಎಂಬುದಾಗಿ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾಳೆ. ಆ ನಂತರ ಅರ್ಜುನ